ಮಡಿಕೇರಿ ಚಲೋಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ರೂಪಿಸಿದೆ. ಜನಜಾಗೃತಿ ಸಮಾವೇಶ ಮೂಲಕ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ರೂಪಿಸಿರೋದು. ಕೈ ಮಡಿಕೇರಿ ಚಲೋ ಬಿಜೆಪಿ ಜನಜಾಗೃತಿ ಸಮಾವೇಶ. ಕೈ ಮಡಿಕೇರಿ ಚಲೋಗೆ ಬಿಜೆಪಿ ಜನಜಾಗೃತಿ ಸಮಾವೇಶದ ಮೂಲಕ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಅನ್ನು ರೂಪಿಸಿದೆ. ಒಂದೇ ದಿನ ಎರಡು ಪಕ್ಷಗಳಿಂದ ಬೃಹತ್ ಪ್ರತಿಭಟನೆಗೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಆಗಸ್ಟ್ 26 ಕ್ಕೆ ಜಿಲ್ಲೆಯಾದ್ಯಂತ ಜನಜಾಗೃತಿ ಸಮಾವೇಶ ನಡೆಯಲಿದೆ. ಒಂದೇ ದಿನ ಬೃಹತ್ ಹೋರಾಟಕ್ಕೆ ಕೊಡಗು ಜಿಲ್ಲೆ ಸಾಕ್ಷಿ ಆಗುತ್ತಾ. 26ನೇ ತಾರೀಕು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಮೇಲೆ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಕಚೇರಿಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ನೇರವಾಗಿ ಕರೆ ಕೊಟ್ಟಿದ್ದಾರೆ. ಅಂದೇ ಬಿಜೆಪಿ ಜನಜಾಗೃತಿ ಸಮಾವೇಶವನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಅಂದ್ರೆ ಒಂದೇ ದಿನ ಎರಡೂ ಪಕ್ಷಗಳು ಮಡಿಕೇರಿಯಲ್ಲಿ ಮುಖಾಮುಖಿ ಆಗುತ್ತೆ. ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ರೂಪಿಸಿರೋದು. ಸವಾಲಿಗೆ ಪ್ರತಿ ಸವಾಲು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಗಣಪತಿ, 26ನೇ ತಾರೀಕು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಅದೇ ದಿನ ಜನಜಾಗೃತಿ ಸಮಾವೇಶವನ್ನ ನಡೆಸೋ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ, ಕಾಂಗ್ರೆಸ್ ಪ್ಲಾನ್ ಅನ್ನು ಉಲ್ಟಾ ಮಾಡೋದಕ್ಕೆ ಬಿಜೆಪಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ನಡೆಸ್ತಾ ಇದೆ? ಪ್ರತಿನಿಧಿ ಸಂಪರ್ಕ ಕಡಿತ ಆಗಿದೆ, ಮತ್ತೆ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಆಗಸ್ಟ್ 26ಕ್ಕೆ ಜಿಲ್ಲೆಯಾದ್ಯಂತ ಜನಜಾಗೃತಿ ಸಮಾವೇಶವನ್ನ ನಡೆಸೋದಕ್ಕೆ ಬಿಜೆಪಿ ಸಿದ್ಧತೆಯನ್ನ ನಡೆಸ್ತಾ ಇದೆ. ಒಂದೇ ದಿನ ಎರಡೂ ಪಕ್ಷಗಳು ಕೊಡಗು ಜಿಲ್ಲೆಯಲ್ಲಿ ತಮ್ಮ ಪಾರ್ಪತ್ಯವನ್ನು ತೋರಿಸೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಜನಜಾಗೃತಿ ಸಮಾವೇಶದ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ನಡೆಸ್ತಾ ಇದೆ. ಕೈ ಮಡಿಕೇರಿ ಚಲೋ 26ನೇ ತಾರೀಕು, ಅದೇ ದಿನ ಬಿಜೆಪಿಯ ಜನಜಾಗೃತಿ ಸಮಾವೇಶ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಗಣಪತಿ, 26ನೇ ತಾರೀಕು ಕೈ ಮಡಿಕೇರಿ ಚಲೋಗೆ ಸಿದ್ಧತೆಯನ್ನು ನಡೆಸ್ತಾ ಇದೆ, ಅದೇ ದಿವಸ ಜನಜಾಗೃತಿ ಸಮಾವೇಶದ ಮೂಲಕ ಕಾಂಗ್ರೆಸ್ಗೆ ಬಿಜೆಪಿ ಟಕ್ಕರ್ ಕೊಡೋದಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಅನ್ನು ರೂಪಿಸಿದೆ? ಜನವಿ, ಖಂಡಿತ ಈಗಾಗಲೇ ನಿನ್ನೆ ಮೊಟ್ಟೆ ಪ್ರಕರಣ ಸಾಕಷ್ಟು ಒಂದು ತಿರುವು ಪಡ್ಕೊಂಡಿದ್ರು ಕೂಡ ಕಾಂಗ್ರೆಸ್ನಲ್ಲಿ ಒಂದಷ್ಟು ತಯಾರಿ ಕೂಡ ಆರಂಭ ಆಗಿದೆ. ಹೇಗೆ ಅಂತಂದ್ರೆ, ನೇರವಾಗಿ ಬಿಜೆಪಿಯ ಭದ್ರಕೋಟೆ ಅಂದ್ಕೊಂಡಿರುವಂತಹ ಕೊಡಗು ಜಿಲ್ಲೆಯಲ್ಲಿ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಬೇಕು, ಈ ಮೂಲಕ ಮಡಿಕೇರಿ ಚಲೋವನ್ನು ಆರಂಭಿಸ್ತೀನಿ ಅನ್ನೋ ಮೂಲಕ ಈಗಾಗಲೇ ಕಾಂಗ್ರೆಸ್ ಆರಂಭ ಮಾಡಿರುವಂಥದ್ದು. ಇದಕ್ಕೆ ಟಕ್ಕರ್ ಕೊಡೋಕ್ಕಾಗಿ ಈಗಾಗಲೇ ಬಿಜೆಪಿ ನಾಯಕರು ಕೂಡ ತಾವು ಯಾವುದೇ ಕಾರಣಕ್ಕೂ ಕಡಿಮೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನೇರವಾಗಿ ಒಂದು ಜನಜಾಗೃತಿ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದೆ. ಈ ನಿಟ್ಟಿನಲ್ಲಿ ಒಂದೇ ದಿನ ಅಂದರೆ ಒಂದೇ ಜಿಲ್ಲೆಯಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ನೇರವಾಗಿ ರಾಜಕೀಯ ಜಟಾಪಟಿ ಆರಂಭಿಸ್ತಾ ಇರೋದು, ಎಲ್ಲೋ ಒಂದು ಕಡೆ ಮತ್ತೆ ಆ ಜಿಲ್ಲೆಯಲ್ಲಿ ಬೇರೆ ರೀತಿಯಾದಂತಹ ವಾತಾವರಣ ಕೂಡ ಆರಂಭ ಆಗುತ್ತೆ ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ಈ ನಿಟ್ಟಿನಲ್ಲಿ ತಿಳಿಯುವಂಥದ್ದು. ಇನ್ನು ನಾವು ನೇರವಾಗಿ ನೋಡೋದಾದ್ರೆ ಕಾಂಗ್ರೆಸ್ ಅಂದ್ರೆ ಎಸ್ಪಿ ಕಚೇರಿ ಮುತ್ತಿಗೆ ಹಾಕೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಆಡಳಿತ ಪಕ್ಷದ ವಿರುದ್ಧ ಸಾಕಷ್ಟು ಒಂದು ಘೋಷಣೆ ಕೂಡ ಕೂಗುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಕೂಡ ಬಗ್ಗಲ್ಲ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಜನಜಾಗೃತಿ ಸಮಾವೇಶ ಇರುವಂತಹ ಎರಡೂ ಕ್ಷೇತ್ರದ ಜನರನ್ನ, ಒಂದು ವೀರಾಜಪೇಟೆ ಇರ್ಬೋದು, ಜೊತೆಗೆ ನೇರವಾಗಿ ಕೆ ಜಿ ಬೋಪಯ್ಯ ಅವರ ಕ್ಷೇತ್ರ ಇರ್ಬೋದು, ಜೊತೆಗೆ ಅಪ್ಪಚ್ಚು ರಂಜನ್ ಅವರ ಕ್ಷೇತ್ರ ಇರ್ಬೋದು, ಈ ಎರಡೂ ಕ್ಷೇತ್ರದ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಈ ಜನಜಾಗೃತಿ ಸಮಾವೇಶಕ್ಕೆ ಆಗಮಿಸಿ ಏನ್ ಆವತ್ತು ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡ್ತಾ ಇದೆ ಅದರ ವಿರುದ್ಧ ಅದಕ್ಕೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಈ ಜನಜಾಗೃತಿಯ ಸಮಾವೇಶವನ್ನ ಹಮ್ಮಿಕೊಂಡಿರುವಂಥದ್ದು. ಇನ್ನು ಈ ಜನಜಾಗೃತಿ ಬಿಜೆಪಿ ಸಮಾವೇಶ ಹೇಗಿರುತ್ತೆ ಅಂತಂದ್ರೆ, ಕಾಂಗ್ರೆಸ್ ಆಡಳಿತದಲ್ಲಿ ಆದಂತಹ ಕಾರ್ಯಕರ್ತರ ಹತ್ಯೆ ಇರ್ಬೋದು, ಜೊತೆಗೆ ಟಿಪ್ಪು ಜಯಂತಿ ಇರ್ಬೋದು, ಈ ಎಲ್ಲಾ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಯಾವೆಲ್ಲ ನಿಲುವುಗಳನ್ನ ಪಡೆದುಕೊಂಡಿದೆ, ಜೊತೆಗೆ ಆಡಳಿತ ಪಕ್ಷ ಇದ್ದಾಗ ಬಿಜೆಪಿ ಸರ್ಕಾರ ಯಾವೆಲ್ಲ ನಿಲುವುಗಳನ್ನ ತೆಗೆದುಕೊಂಡಿದೆ, ಅದನ್ನ ಯಾವ ಮಟ್ಟಿಗೆ ಪ್ರತಿಭಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಿಂತಿರುವಂಥದ್ದು. ಜೊತೆಗೆ ಮೊಟ್ಟೆ ಪ್ರತಿಭಟನೆ ಆಯಿತು, ಒಂದಷ್ಟು ಪಶ್ಚಾತ್ತಾಪ ಕೂಡ ಪಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಎಲ್ಲೇ ಹೋದರೂ ಕೂಡ ಈ ರೀತಿಯಾದಂಥ ಪ್ರತಿಭಟನೆ ಆದರೆ ಮುಂದಿನ ದಿನಗಳಲ್ಲಿ ಆಡಳಿತ ಪಕ್ಷ ಬಂದಾಗ ನಾವೇನಾದರೂ ಕೂಡ ಸುಮ್ಮನೆ ಇರಬೇಕಾಗುತ್ತಾ? ನಾವು ಕೂಡ ನಾಳೆ ಈ ಮೊಟ್ಟೆ ಪ್ರತಿಭಟನೆ ಮಾಡಬೇಕಾಗುತ್ತೆ, ಜೊತೆಗೆ ಮೊಟ್ಟೆಯನ್ನು ಪ್ರಯೋಗ ಮಾಡ್ತೀವಿ. ಈ ನಿಟ್ಟಿನಲ್ಲಿ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಆಡಳಿತ ಪಕ್ಷ ಇದ್ದಾಗ ಎಷ್ಟು ಮಟ್ಟಿಗೆ ದಬ್ಬಳಿಕೆ ಮಾಡುತ್ತೆ ಅನ್ನೋ ಒಂದು ಸೂಚನೆಯನ್ನು ಕೂಡ ಈ ಜನಜಾಗೃತಿ ಸಮಾವೇಶ ಜೊತೆಗೆ ಮಡಿಕೇರಿ ಚಲೋ ಈ ಎರಡೂ ಪ್ರತಿಭಟನೆ ಕೂಡ ಸಾಕ್ಷಿಯಾಗುವಂಥದ್ದು. ಜಾನವಿ, ಅಂದ್ರೆ ಎರಡೂ ಪಕ್ಷಗಳ ಅಜೆಂಡಾ ಏನು? ಗಣಪತಿ, ಖಂಡಿತ ಚುನಾವಣೆ ಹತ್ರ ಇರೋದ್ರಿಂದ ಒಂದಷ್ಟು ಅಜೆಂಡಾಗಳು ಎರಡೂ ಪಕ್ಷಕ್ಕೂ ಕೂಡ ಇರುತ್ತೆ. ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷ ನೋಡೋದಾದ್ರೆ
ಬಿಜೆಪಿಯ ಭದ್ರಕೋಟೆ ಈಗಾಗಲೇ ಮಡಿಕೇರಿ ಅಂತಾನೆ ಹೇಳಬಹುದು. ಈ ನಿಟ್ಟಿನಲ್ಲಿ ಮಟ್ಟೆ ಪ್ರಯೋಗ ಆಗಿರೋದಕ್ಕೆ ಅದರಲ್ಲೂ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಮೇಲೆ ಈ ರೀತಿಯಾದಂತ ಒಂದು ಮಟ್ಟೆ ಪ್ರಯೋಗ ಆಗೋದಕ್ಕೆ ಇಡಿ ರಾಜ್ಯದಂತ ಒಂದು ಸಂದೇಶವನ್ನ ಕೊಡಬೇಕು. ನೋಡಿ ವಿಪಕ್ಷ ನಾಯಕರ ಮೇಲೇನೇ ಮಟ್ಟೆ ಪ್ರಯೋಗ ಮಾಡಿದೆ ಸರ್ಕಾರ ಎಷ್ಟು ಮಟ್ಟಿಗೆ ಇದೆ ಇವತ್ತು ವಿಪಕ್ಷ ನಾಯಕರಿಗೆ ಒಂದು ಬೆಲೆ ಇಲ್ವಾ ಅವರ ಸ್ಥಾನಮಾನಕ್ಕೆ ಒಂದು ಬೆಲೆ ಇಲ್ವಾ ಈ ನಿಟ್ಟಿನಲ್ಲಿ ಮಟ್ಟೆ ಪ್ರಯೋಗ ಮಾಡೋದಾದ್ರೆ ನಮ್ಮ ಕಾರ್ಯಕರ್ತರು ಇದರಲ್ವಾ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇದರಲ್ವಾ ಈ ನಿಟ್ಟಿನಲ್ಲಿ ಒಂದಷ್ಟು ಸಂದೇಶವನ್ನ ಕೊಡಬೇಕು. ಜೊತೆಗೆ ಈ ದಬ್ಬಾಳಿಕೆ ಇದೆಯಲ್ಲ ನೇರವಾಗಿ ನಾವೇನಾದರೂ ಕೂಡ ಆ ಕ್ಷೇತ್ರಕ್ಕೆ ಹೋದಾಗ ದಬ್ಬಾಳಿಕೆ ಇದೆಯಲ್ಲ ಆಡಳಿತ ಪಕ್ಷದ್ದು ಅದು ಎಷ್ಟು ಮಟ್ಟಿಗೆ ಸರಿ ಒಂದು ರೀತಿಯಾದಂತಹ ಕಾರ್ಯಕರ್ತರಲ್ಲೂ ಕೂಡ ಹುಮ್ಮಸ್ಸು ತುಂಬಬೇಕು. ಅಲ್ಲಿ ಇರುವಂತಹ ಬಿಜೆಪಿ ಭದ್ರಕೋಟೆ ಇದೆಯಲ್ಲ ಅಲ್ಲಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ನೆಲೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಈ ಮೂಲಕ ಮಡಿಕೇರಿ ಚಲೋ ಮಾಡಿದೆ ಅದಲ್ಲಿ ರಾಷ್ಟ್ರೀಯ ನಾಯಕರು ಅಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ಏನಾದರೂ ಕೂಡ ಅಲ್ಲಿ ಭೇಟಿ ಕೊಟ್ಟಿದೆ ಅದಲ್ಲಿ ಅಲ್ಲಿ ಕಾಂಗ್ರೆಸ್ಗೆ ಕಾರ್ಯಕರ್ತರಿಗೆ ಒಂದಷ್ಟು ಹುಮ್ಮಸ್ಸು ಕೂಡ ತುಂಬುವಂಥದ್ದು. ಇದು ಕಾಂಗ್ರೆಸ್ನ ನಿಲುವು. ಇನ್ನು ಜನಜಾಗೃತಿ ಸಮಾವೇಶ ಏನು ಅಂತಂದ್ರೆ ನೇರವಾಗಿ ಒಂದೇ ದಿನ ಈ ಜನಜಾಗೃತಿ ಸಮಾವೇಶ ಕೂಡ ಹಮ್ಮಿಕೊಂಡಿರುವಂಥದ್ದು. ಕಾಂಗ್ರೆಸ್ ತನ್ನೆಲ್ಲ ಒಂದು ಚಟುವಟಿಕೆ ಮಾಡಿದ್ರು ಕೂಡ ಅದನ್ನ ವಿರೋಧಿಸಬೇಕು, ಅದನ್ನ ಧಿಕ್ಕರಿಸಬೇಕು. ಈ ಹಿಂದೆ ಟಿಪ್ಪು ಜಯಂತಿ ಮಾಡಲ್ಲ ಅನ್ನೋ ಒಂದು ರದ್ದು ಕೂಡ ಮಾಡಿರುವಂಥದ್ದು. ಆದ್ರೆ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ, ನಮ್ಮ ಸರ್ಕಾರ ಬಂದಿದೆ ಅದರಲ್ಲಿ ಟಿಪ್ಪು ಜಯಂತಿ ಕೂಡ ಮಾಡ್ತೀವಿ ಅಂತ ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಆಡಳಿತ ಪಕ್ಷ ನೋಡಿ ಒಂದ್ ರೀತಿಯಾದಂತಹ ಸರ್ಕಾರ ಇಲ್ಲದೆ ಇದ್ದಾಗ ಇವ್ರು ಯಾವ ರೀತಿ ಮಾತಾಡ್ತಾ ಇದಾರೆ, ಸರ್ಕಾರ ಇದ್ದಾಗ ಇವ್ರ ಮಾತೇನಾಗಿತ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಮಡಿಕೇರಿ ಜಿಲ್ಲೆ ಜನರಿಗೆ ಒಂದು ಸಮಜಾಯಿಷಿಯನ್ನು ಕೊಡಬೇಕು, ಒಂದು ಸಂದೇಶವನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಜನದ ಜಾಗೃತಿ ಸಮಾವೇಶನ ಬಿಜೆಪಿಯನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆ ಒಂದೇ ದಿನ ಎರಡು ರಾಷ್ಟ್ರೀಯ ಪಕ್ಷದ ಪ್ರತಿಭಟನೆಗಂತೂ ಸಾಕ್ಷಿ ಆಗ್ತಿರೋದಂತೂ ಸುಳ್ಳಲ್ಲ ಜಾನವಿ. ಥ್ಯಾಂಕ್ ಯು ಗಣಪತಿ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್.